ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಈ 101 ನೆನಪು ತುಂಬಾ ವಿಶೇಷ, ಯಾಕೆಂದರೆ ನನ್ನ ತವರೂರಲ್ಲಿ ನಡೀತಿದೆ, ನನ್ನ ಮೈಸೂರಿನಲ್ಲಿ ನಡೀತಾ ಇದೆ. ಈ ವ್ಯಕ್ತಿಯ ಸಂದರ್ಶನ ಮಾಡೋದಕ್ಕೆ ನಾನು ತುಂಬಾ ಹುಡುಕಾಟ ನಡೆಸಿದೆ. ಟೋಟಲ್ ಕನ್ನಡ ಅನ್ನೋ ನನ್ನ ಸ್ನೇಹಿತರ ವಾಹಿನಿಯಲ್ಲಿ ನಮ್ಮ ಹರಿಹರಪುರ ಮಂಜುನಾಥ್ ಅವರು ಈ ಕಲಾವಿದರ ಬಗ್ಗೆ, ಅಂದರೆ ಶ್ರೀ ಡಿಕ್ಕಿ ಮಾಧವ್ ಅವರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಒಬ್ಬರು ಕಮೆಂಟ್ ಹಾಕಿದರು ಅವರ ಮಗನ ಬಗ್ಗೆ, ಅಂದರೆ ಡಿಕ್ಕಿ ಮಾಧವ್ ರಾವ್ ಅವರ ಮಗ ಶ್ರೀ ನಂದಕುಮಾರ್ ಅವ್ರ ಬಗ್ಗೆ. ಆ ಕಮೆಂಟ್ಗೆ ನಾನು ಮೊದಲನೇದಾಗಿ ಅಲ್ಲಿ ರಿಪ್ಲೈ ಮಾಡಿದೆ, ನೀವು ಸಂಪರ್ಕದಲ್ಲಿದ್ದರೆ ನಂಗೆ ನಂಬರ್ ಕಳಿಸಿ ಅಂತ ಮಾಡಿದೆ. ಬಟ್ ನನಗೆ ಅಲ್ಲಿಂದ ಏನೂ ಪ್ರತಿಕ್ರಿಯೆ ಸಿಕ್ಕಲಿಲ್ಲ. ಸೊ ಮೈಸೂರು ನಮ್ಮೂರೇ, ಸ್ವಲ್ಪ ಹುಡುಕಾಟ ನಡೆಸೋಣ ಅಂತ ಕೆಲವು ಸ್ನೇಹಿತರಿಗೆ ಕೇಳಿದೆ, ನನ್ನ ಇವಾಗಿರುವ ಕೆಲವು ಪ್ರೊಫೆಸರ್ ಫ್ರೆಂಡ್ಸ್ನ. ಬಟ್ ನಂದಕುಮಾರ್ ಸರ್ ತುಂಬ ಸೀನಿಯರ್, ಅವ್ರಿಗೆ ಯಾರಿಗೂ ಅವ್ರ ನಂಬರೇ ಗೊತ್ತಾಗಿಲ್ಲ. ನನ್ನ ಚಿಕ್ಕಮ್ಮನ ಫ್ರೆಂಡು ಉಷಾ ಆಂಟಿ ಅಂತಲೇ ನಾನು ತುಂಬ ಆತ್ಮೀಯರನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದವರು. ಅವರು ಮಾನಸ ಗಂಗೋತ್ರಿನಲ್ಲಿ ತುಂಬ ಒಂದು ದೊಡ್ಡ ಪೊಸಿಷನಲ್ಲಿದ್ದರು. ನನ್ನ ಒಂದು ಈ ಟಿ ವಿ ಡೇಸ್ನ ತುಂಬ ಆತ್ಮೀಯರಾದಂಥ ಶ್ರೀ ಗೋವಿಂದಯ್ಯ ಅಂತ, ಅವ್ರ ಮೂಲಕ ನನಗೆ ಉಷಾ ಆಂಟಿ ನಂಬರ್ ಸಿಕ್ತು. ಆಮೇಲೆ ನಾನು ಉಷಾ ಆಂಟಿಗೆ ಫೋನ್ ಮಾಡಿ, ಎಷ್ಟೋ ವರ್ಷ ಆಗೋಗಿತ್ತು, ನಾನು ಫೋನ್ ಮಾಡಿ ಈ ಥರ ನಾನು ಮತ್ತೆ ಮರುಪರಿಚಯ ಮಾಡಿಕೊಂಡೆ. ಅವರು ಅವಾಗ ನನಗೆ ನಂದಕುಮಾರ್ ಅವರು ನನ್ನ ಪುಟ್ಟು ಅಂತ ಕರೆಯೋದು ಮನೆಯಲ್ಲಿ, ಅವರು ಹಾಗೆ ಕರಿತಾ ಇದ್ದಿದ್ದು. ನಂಗೆ ನಂದಕುಮಾರ್ ಅವ್ರ ನಂಬರ್ ಇಲ್ಲ ಪುಟ್ಟು, ಬಟ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮಹಾಜನ ಕಾಲೇಜಿನಲ್ಲೇ ನನಗೆ, ನಾನು ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ ಪಾಠ ಹೇಳ್ಕೊಡ್ತಿದ್ರು ನಮ್ಮ ಫ್ಯಾಮಿಲಿ ಕ್ಲೋಸ್ ಫ್ರೆಂಡು ಉಮಾ ಆಂಟಿ ಅಂತ, ಅವ್ರ ನಂಬರ್ ಕೇಳಿದೆ. ಅವ್ರ ನಂಬರ್ನ ಉಷಾ ಆಂಟಿ ಕಳಿಸಿದ್ದೀನಿ, ನಂದಕುಮಾರ್ ಅವ್ರ ನಂಬರ್ನ ನಾನು ಮತ್ತೆ ನಿನಗೆ ಟ್ರೈ ಮಾಡಿ ಕೊಡ್ತೀನಿ ಅಂತಂದ್ಬಿಟ್ಟು ಮೆಸೇಜ್ ಮಾಡಿದ್ರು. ಅದಾದಮೇಲೆ ಉಮಾ ಆಂಟಿಗೆ ನಾನು ಎಷ್ಟೋ ವರ್ಷಗಳಾದಮೇಲೆ, ಆಲ್ಮೋಸ್ಟ್ ಒಂದು 30-35 ಇಯರ್ಸ್ ಆದಮೇಲೆ ಅವ್ರ ಹತ್ರ ನಾನು ಮಾತಾಡಿದ್ದು. ಅವ್ರ ಮನೆಗೂ ಹೋಗಿ ನಾನು ನನ್ನ ವೈಫ್ ಅವ್ರನ್ನ ಮೀಟ್ ಮಾಡ್ಕೊಂಬಂದೆ. ಆಮೇಲೆ ಅವ್ರಿಗೆ ಮಾತಾಡಿದೆ, ಅವರು ಪಾಪ ಇನಿಷಿಯೇಟಿವ್ ತೊಗೊಂಡು, ಯಾಕೆಂದರೆ ಅವರು ಮಹಾಜನ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದರು. ಬಟ್ ನಂದಕುಮಾರ್ ಸರ್ ನಂಬರ್ ಅವ್ರ ಹತ್ರನೂ ಇರಲಿಲ್ಲ. ಆಮೇಲೆ ನನಗೆ ಮಹಾಜನ ಕಾಲೇಜ್ ನಂಬರ್ ಸಿಕ್ತು. ಅಲ್ಲಿ ಪ್ರಿನ್ಸಿಪಾಲರು ಶ್ರೀ ವಿಶ್ವಕಂಠಮೂರ್ತಿ ಅವರು, ಅವರು ನನಗೆ ಸಹಾಯ ಮಾಡಿ ನನ್ನ ಕಾರ್ಯಕ್ರಮದ ಬಗ್ಗೆ ಎಲ್ಲ ತಿಳಿದು ನನ್ನ ಬಗ್ಗೆ ಗೊತ್ತಾಗಿ ನಂದಕುಮಾರ್ ಅವರು ನಂಬರ್ ಕೊಟ್ಟರು. ನಂದಕುಮಾರ್ ಅವರು ನಮ್ಮ ಶ್ರೀ ಡಿಕ್ಕಿ ಮಾಧವರವರ ಮಗ. ಸೊ ಸಾಕಷ್ಟು ದಿವಸಗಳ ಕಾಲ ಮಾತುಕತೆ ನಡೆದು ಒಂದು ಸಮಯ ನಿಗದಿ ಮಾಡಿಕೊಂಡು ನನ್ನ ತವರೂರಿಗೆ ಬಂದಿದ್ದೀನಿ, ನನ್ನ ಮೈಸೂರಿಗೆ ಬಂದಿದ್ದೀನಿ. ಬನ್ನಿ, ಡಿಕ್ಕಿ ಮಾಧವರಾವ್ ಅವರ ಜೀವನದ ಕಥೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ಮೈಸೂರು ಜಯನಗರಕ್ಕೆ ಹೋಗೋಣ, ಅವರ ಮನೆ ಮನಸ್ಸುಗಳನ್ನ ರೀಚ್ ಮಾಡೋಣ. ಸ್ನೇಹಿತರೆ ನಮಸ್ಕಾರ, ಮೈಸೂರಿಗೆ ಬಂದಿದ್ದೀನಿ. ನಮ್ಮ ಮೈಸೂರು ಜಯನಗರ ಗೌರ್ಮೆಂಟ್ ಹಾಸ್ಪಿಟ್ಲು, ಈ ರೋಡ್ ಕಾಣ್ತಾ ಇದೆ ನೋಡಿ, ಇಷ್ಟು ಅದ್ಭುತವಾದ ಮನೆ ಕಾಣ್ತಾ ಇದೆ. ಇದು ಇದು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಧೀಮಂತ ಕಲಾವಿದನ ಮನೆ, ಅವ್ರ ಮಗ ನೆಲೆಸಿದ್ದಾರೆ. ಮನೆಯೇ ಒಂದು ಅದ್ಭುತವಾದ ಜಾಗ ಥರ ಇದೆ. ನಾನು ಹೋಮ್ ಟೂರ್ ಮಾಡೋದಕ್ಕೆ ಇಷ್ಟಪಡಲ್ಲ, ಈ ಕಲಾವಿದರನ್ನ ಪರಿಚಯ ಮಾಡಿಸ್ತೀನಿ. ಅದಕ್ಕೆ ಮುಂಚೆ ಅವ್ರ ಗಾರ್ಡನ್ ಟೂರ್ ಮಾಡ್ತೀನಿ. ಗಾರ್ಡನ್ನ ತುಂಬ ಅದ್ಭುತ ಮಾಡಿದ್ದಾರೆ, ಬನ್ನಿ ಅವ್ರ ಮನೆ ಒಳಗಡೆ ಹೋಗೋಣ. ನೋಡಿ ಎಂಥ ಅದ್ಭುತವಾದ ಗಾರ್ಡನ್ ಇದೆ. ನಮ್ಮೂರು, ನಮ್ಮ ತವರೂರು, ನಮ್ಮ ಮೈಸೂರು. ಬನ್ನಿ ಹೋಗೋಣ, ಒಳಗಡೆ ಹೋಗೋಣ ಬನ್ನಿ. ಇಲ್ಲೊಬ್ರು ಸಾಹೇಬ್ರವರೇ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಇವರು ನಮ್ಮ ಕೃಷ್ಣ ವಾಸುದೇವ ಸರ್. ಇವರು ಯಾರಂತಂದರೆ ನಮ್ಮ ಡಿಕ್ಕಿ ಮಾಧವರಾವ್ ಅವರ ಮೊಮ್ಮಗ. ಸರಣಿ ಅವ್ರ ತಂದೆಯವರಿಂದ, ನಂದಕುಮಾರ್ ಅವರಿಂದ ಇವ್ರದ್ದು ಮಾತಾಡಿಸ್ತೀನಿ. ಸರಣಿ ಮುಂಚೆ ಅವರ ಒಂದು ಗಾರ್ಡನ್ ಪರಿಚಯ, ಇವ್ರ ಪರಿಚಯ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಮೋಸ್ಟ್ ವೆಲ್ಕಮ್ ಸರ್, ಬನ್ನಿ ಸರ್. ನಂಗೆ ನಿಮ್ಮ ಗಾರ್ಡನ್ ಟೂರ್ ಮಾಡಬೇಕು ಅಂತ ಆಸೆ. ಬನ್ನಿ ಸರ್, ಇಫ್ ಯುಆರ್ ಓಕೆ ವಿತ್ ಇಟ್ ನಾವು ಮೇಲ್ಗಡೆಯಿಂದ ಶುರು ಮಾಡೋಣ. ಬನ್ನಿ ಸರ್, ನೀವು ಹೇಳ್ದಂಗೆ, ಆ್ಯಸ್ ಯು ಪ್ಲೀಸ್ ಬನ್ನಿ ಬನ್ನಿ. ಸ್ನೇಹಿತರೆ ಎಷ್ಟು ವರ್ಷದ ಹಳೆ ಮನೆ ಸರ್? ಇದು 33 ವರ್ಷ ಹಳೆ ಮನೆ. 33 ವರ್ಷ? ಬಟ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಸರ್ ಮನೇನ, ಈ ತೋಟ ವಂಡರ್ಫುಲ್ ಸರ್. ಇದು ಸುತ್ತ ನೋಡ್ತಿರೋ ಗಿಡಗಳೆಲ್ಲ ನೆಲದಿಂದ ಬಂದಿರೋವಂಥದ್ದು. 2 ಮಾಡಿ ಮೇಲೆ ಇದು, ಇದು ಇಲ್ಲಿ ನಾವೇನಕ್ಕೆ ಅಂದರೆ ಮೊದಲು ಒಂದು ಮೆಶ್ ಹಾಕಿದ್ವಿ. ಒಂದು ಈ ಪಾರಿವಾಳಗಳು ತುಂಬ ಬಂದು ಇದು ಸುಮ್ಮನೆ ಬಟ್ಟೆ ನೇತಾಕುವಂಥ ಜಾಗ ಆಗಿತ್ತು ಮುಂಚೆ. ಆಮೇಲೆ ನಾನು ಪಾಠನ ಒಂದು ಫ್ಲೋರ್ ಕೆಳಗಡೆ ಅಲ್ಲಿ ಹೇಳ್ಕೊಡ್ತಿದ್ದೆ, ಈ ಜಾಗ ಖಾಲಿ ಇದೆ ಉಪಯೋಗಿಸೋಣ ಅಂದ್ಬಿಟ್ಟು ಒಂದು ಮೆಶ್ ಹಾಕ್ಬಿಟ್ಟು ಪಾರಿ ಒಳಗಡೆ ನಿಲ್ತು. ಮೆಶ್ ಅಲ್ಲದೆ ಒಂದು ಪ್ರೈವಸಿಗೋಸ್ಕರ ಒಂದು ಸ್ವಲ್ಪ ಗ್ರೀನ್ ಫೀಲ್ ಆಗಲಿ ಅಂತಂದ್ಬಿಟ್ಟು ಒಂದು ಹಸಿರದೊಂದು ಬಟ್ಟೆ ಬರುತ್ತೆ, ಆ ಬಟ್ಟೆ ಹಾಕೋಣ ಮಧ್ಯೆ ಐಡಿಯಾ ಬಂತು. ಬಟ್ಟೆಗಿಂತಲೂ ನ್ಯಾಚುರಲ್ ಹಸರ್ಸ್ ಬೆಟರ್ ಅಂದ್ಬಿಟ್ಟು ನಾವು ಇಲ್ಲೆಲ್ಲ ಸುತ್ತಲೂ ಒಂದು ಫೀಡರ್ ಥರ ಮಾಡಿಕೊಂಡು ಮಾಡಿದ್ವಿ. ಆಮೇಲೆ ಇದು ನಮ್ಮ ತಂದೆ ಮತ್ತು ನಾನು ನಮ್ಮ ಕೈಯಲ್ಲೇ ಕಟ್ಟಿದ್ದಂತಹ ಫ್ಯಾಬ್ರಿಕೇಷನ್ ಮಾಡಿ ನಾವು ಮೆಟಲ್ಲು ಪೈಪ್ಗಳನ್ನಲ್ಲಿ ತಂದು ಕಟ್ ಮಾಡಿ ವೆಲ್ಡಿಂಗ್ ಮಾಡಿ. ಸೊ ಸ್ನೇಹಿತರೆ, ನಮ್ಮ ಕೃಷ್ಣ ಅವರು
ತುಂಬ ಇದೆ ಅವ್ರ ವಿಚಾರಗಳು ಮಾಡೋದಕ್ಕೆ ನಾನು ಸಂದರ್ಶನದಲ್ಲಿ ಮಾತಾಡ್ತೀನಿ. ಇಲ್ಲಿ ಒಂದು ನಿಮಗೆ ಟ್ರೈಲರಲ್ಲಿ ಹೇಳೋ ಥರ ಟೀಸರಲ್ಲಿ ಹೇಳೋ ಥರ ಹೇಳಬೇಕಂದ್ರೆ ಇವ್ರ ಹತ್ರ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗಿಗೆ ಬರ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಊರಿನ ನಮ್ಮ ತವರೂರಿನ ನಮ್ಮ ಮೈಸೂರಿನ ಮಹಾರಾಜರು ಶ್ರೀ ಯದುವೀರ್ ಅವರು ಕೂಡ ಸಾರ್ ಹತ್ರ ಬರ್ತಾರೆ ಅವರ ಒಂದು ಪರ್ಸ್ನಲ್ ಟ್ರೈನಿಂಗಿಗೆ ಅಥವಾ ಫಿಟ್ನೆಸ್ಗೆ. ಸೊ ನಿಮ್ಮ ಫಿಟ್ನೆಸ್ಸು ನಿಮ್ಮ ಪ್ರಪಂಚನೇ ಬೇರೆ ಸರ್. ನಾನು ಅದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ತಮ್ಮ ತಾತ ಡಿಕ್ಕಿ ಮಾಧವರವರೆಗೂ ಈ ಥರ ತೋಟ ಗ್ರೀನ್ರಿ ಇದೆಲ್ಲ ಆಸೆ ಇಟ್ಟು ಇತ್ತಂತ ಸರ್? ಅವ್ರಿಗೆ ಈ ಆಸೆ ಇತ್ತು ಇಲ್ಲೂ ಇದು ಗೊತ್ತಿಲ್ಲ, ಬಟ್ ಅವ್ರಿಗೆ ಗರಡಿ ಆಸೆ ಇದ್ದಿದ್ದಂತೂ ಗೊತ್ತು. ನಮ್ಮ ತಂದೆ ಹೇಳಿದ್ದಾರೆ ಅದ್ರ ಬಗ್ಗೆ. ನನಗಂತೂ ಆ ಭಾಗ್ಯ ಇರಲಿಲ್ಲ ಅವ್ರ ಜೊತೆ ಇದ್ದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನೆಲ್ಲ ಕಲಿಯೋದು. ಬಟ್ ಅವರು ಪುಷಪ್ ಮತ್ತು ಹಿಂದೂ ಪುಷಪ್ ಅಂತೆಲ್ಲ ಹೇಳ್ತಾರಲ್ಲ ಅಂಥವು, ಬಸ್ಕಿ ಹೊಡಿಯೋದು, ಆಮೇಲೆ ಕಲ್ಲು ಎತ್ತೋದು ಅಂಥವೆಲ್ಲ, ಅದು ಸ್ವಲ್ಪ ನನಗೂ ಬಂದಿದೆ. ಅಲ್ಲೆಲ್ಲ ಕಲ್ಲು, ಸ್ಯಾಂಡ್ ಬ್ಯಾಗು, ನಮ್ಮದು ಕೆಟಲ್ ಬೆಲ್ಲು, ಒಂದು 800 kg ತನಕ ನನ್ನ ತೂಕ ಇದೆ ಅಲ್ಲಿ. ಇದೇನು ಸರ್ ಇಷ್ಟು ಸೈಕಲ್ಗಳು? ಇದನ್ನು ಶೋಗ ಹಳೇ ಯಾರೋ ಡೊನೇಟ್ ಮಾಡಿದ್ದಂಥದ್ದು ಮದ್ಯದ್ದು. ಓ, ಮದ್ಯದ ಹಳೇದು? ಎಡಗಡೆ ನಮ್ಮ ತಂದೆ ನಮ್ಮ ತಾಯಿಗೆ ಕೊಡಿಸಿದ್ದಂತಹ ಸೈಕಲ್. ವಾವ್. ಅದನ್ನು ಅವರು ಇನ್ನೂ ಇಟ್ಕೊಂಡಿದ್ದಾರೆ, ಅದನ್ನು ನಾನು ರೆಡಿ ಮಾಡಿ ರಿಪೇರಿ ಮಾಡಿ. ಅದೊಂದು ಆಕ್ಷನ್ ಅಲ್ಲಿ ಒಂದು ಯುನೀಕ್ ಆಗಿ ಅದೊಂದು ಸೈಕಲ್ ಸಿಕ್ತು. ಅದು ಹಳೇದು? ಹಳೇದು. ಅದಕ್ಕೆ ನಾವು ಹಾಕಿ ಒಂದು ವಾವ್ ಲೈಟ್ ಹಾಕಿದ್ಮೇಲೆ ಸೂಪರ್ ಆಗಿದೆ ಸರ್, ವೆರಿ ನೈಸ್. ಇದು ಈ ಥರ ಸಣ್ಣ ಸಣ್ಣ ಗಿಡಗಳು ಎಲ್ಲೆಲ್ಲಿ ನಮ್ಮ ಹತ್ರ ವೇಸ್ಟ್ ಏನು ಸಿಗುತ್ತೋ. ಓಕೆ. ಇನ್ಫ್ಯಾಕ್ಟ್ ಈ ವಿಗ್ರಹ ಯಾರೋ ಬಿಸಾಕಿದ್ದಂತ ಇದ ನನ್ಗೆ ಗೊತ್ತಿರೋಂಗೆ, ನಾನು ಐಡೆಂಟಿಫೈ ಮಾಡಿರೋಂಗೆ ಹೊಯ್ಸಳ ಸ್ಟೈಲಲ್ಲಿ ಮಾಡಿರೋಂಥ ಕೆತ್ತನೆ ಇದು. ಇದೇ ಒಂದು 25 kg ಇದೆ. ಇದನ್ನು ಯಾರೋ ಮೋರಿಲಿ ಬಿಸಾಕಿದ್ದನ್ನು ನಾನು ತೊಗೊಂಬಂದು ನಮ್ಮ ಪುರೋಹಿತರನ್ನು ಕೇಳಿದೆ, ಮುರಿದಿರೋ ವಿಗ್ರಹ ಮನೇಲಿ ಇಟ್ಕೋಬಾರ್ದು ಅಂತ ಏನೋ ಇದೆ, ಮುಪ್ಪಾಗಿರೋದನ್ನು ಇಟ್ಕೋಬಾರ್ದು, ಏನು ಇಲ್ವಂತೆ. ಅವರು ವೇದ ಪ್ರೊಫೆಸರ್ ಅವರು, ಸೊ ಏನೂ ಇಲ್ಲ. ಅದು ಇವೆಲ್ಲ ನೋಡಿ, ಸುಮಾರು ನಮಗೆ ವೇಸ್ಟಿಂದ ಏನಾದ್ರು ಅದಕ್ಕೆ ಜೀವ ಕೊಡುವಂತಹ ಇಷ್ಟ ಜಾಸ್ತಿ ಸರ್. ನಂದಕುಮಾರ್ ಸರ್ ನಮ್ಮ ಡಿಕ್ಕಿ ಮಾಧವರಾವ್ ಅವರ ಮಗ, ನಾನು ಸಂದರ್ಶನ ಮಾಡೋಕೆ ಹೊರಟಿರೋದು ಇವ್ರದೇನೆ ಸರ್. ಥ್ಯಾಂಕ್ ಯು ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದ್ಭುತವಾದ ತೋಟ ಮಾಡಿದ್ದೀರಾ ಸರ್? ಹೌದು ಸರ್. ಅವರು ನಾನು ಈ ಕಡೆ ಬೆರಳು ತೋರಿಸ್ತೀನಿ, ಅವ್ರು ಆ ಕಡೆಗೆ ಬೆರಳು ತೋರಿಸ್ತೀನಿ, ವೈಸ್ ವರ್ಸ ಅದಿದೆ. ಯಾಕೆಂದರೆ ಇಟ್ಸ್ ಅ ಬ್ಯಾಲೆನ್ಸ್ಡ್ ಎಫರ್ಟ್. ಎನಿವೇ, ನಾನು ನಿಮಗೆ ವೇಸ್ಟಿಂದ ಅಂತ ಹೇಳ್ತಿದ್ದೆ, ಅಲ್ಲಿರೋ ಕೂತ್ಕೊಳ್ಳೋ ಏರಿಯಾ ಪೂರ್ತಿ ಜನರು ಯಾರು ಬಿಸಾಕಿರುವಂತಹ. ಇಲ್ಲಿ ನಿಮಗೆ ಬರೋ ಪರ್ಸನಲ್ ಕ್ಲೈಂಟ್ಸ್ಗಳು ಏನು ಫೀಲ್ ಮಾಡ್ತಾರೆ ಇದನ್ನು? ಡೆಫಿನೆಟ್ಲಿ ಬಂದವರು ಎಲ್ಲರೂ ಆ ರಿಮಾರ್ಕ್ ಮಾಡೇ ಮಾಡ್ತಾರೆ. ಬಂದು ನನಗೆ ಇಲ್ಲಿ 4 ಗೋಡೆ ಇರೋ ಜಿಮ್ಗಿಂತಲೂ ಫಸ್ಟ್ ಆಫ್ ಆಲ್ ಓಪನ್ ಗಾಳಿ ಹಾಡ್ತಾ ಇರುತ್ತೆ, ಕೂಲಾಗೂ ಇರುತ್ತೆ. ಮೈಸೂರು ಸ್ವಲ್ಪ ಸೆಕೆ ಜಾಸ್ತಿ, ಆ ಟೈಮಲ್ಲಿ ಕೂಲಾಗಿದ್ದು ಹಸಿರು ನೋಡೋಕ್ಕೆ ಎಲ್ಲರಿಗೂ ಖುಷಿನೇ. ಮಹಾರಾಜರು ಏನಂದರು? ಮಹಾರಾಜರು ಸರ್ ಒಂದು ಅವರು ಟು ದ ಪಾಯಿಂಟ್ ಪರ್ಸನ್ ಅವರು. ಸೊ ಅವ್ರು ಇಲ್ಲಿ ಬಂದಾಗ ಇಲ್ಲಿ ಯಾವ ಕೆಲಸಕ್ಕೆ ಬಂದಿದ್ದೀನಿ ಅನ್ನೋ ಪ್ರಯಾರಿಟಿನ ಕೊಟ್ಟು ಅವರು ಕೆಲಸ ಮಾಡ್ತಿದ್ರು. ನಾನು ಅವ್ರ ಜೊತೆ ಜಾಸ್ತಿ ಮಾತಾಡೋಕೆ ಹೋಗ್ತಿರಲಿಲ್ಲ, ಬೇಡವೂ ಬೇಡ. ಅವ್ರು ಬಂದಿದ್ದ ಪರ್ಪಸ್ನ ನಾನು ಸರ್ವ್ ಮಾಡಿ ನಾನು ಕೊಡಬೇಕು ಅವ್ರಿಗೆ, ಅವರು ಅದನ್ನು ತೊಗೊಂಡು ಹೋಗಬೇಕು. ಆ ಕಮಿಟ್ಮೆಂಟಲ್ಲಿ ಬಂದು ಹೋದವರು ಅವರು. ಸೊ ನಾನು ಅವ್ರಿಗೆ ಜಾಸ್ತಿ ಮಾತಾಡಿ ಕೇಳಲಿಲ್ಲ. ಬಟ್ ಈ ಎಂಜಾಯ್ ದಿಸ್ ಅಟ್ಮಾಸ್. ಡೆಫಿನೆಟ್ಲಿ. ಆ್ಯಂಡ್ ಜಿಮ್ ಅಂತಂದರೆ ತುಂಬ ಎಕ್ವಿಪ್ಮೆಂಟ್ಸ್ಗಳು ಅದು ಇದು ಇರುತ್ತೆ, ಬಟ್ ತುಂಬ ಲಿಮಿಟಾಗಿ ಇಟ್ಕೊಂಡಿದ್ದೀರಲ್ಲ. ನೀವು ಹೇಳಿದ ನಿಜ, ನಾವು ಎಕ್ವಿಪ್ಮೆಂಟನ್ನು ಚೇಂಜ್ ಮಾಡಿ ನಮ್ಮ ಹತ್ರ ಜಾಸ್ತಿ ಜಾಸ್ತಿ ಅಂತ ತೊಗೊಂಡು ಹೋಗೋದಕ್ಕೆ ಜಾಗನೂ ಇಲ್ಲ, ಸೆಕೆಂಡ್ ನಮಗೆ ಅಗತ್ಯನೂ ಇಲ್ಲ. ಒಬ್ಬ ಮನುಷ್ಯ ಡೆಫಿನೆಟ್ಲಿ ತುಂಬ ಹೈ ಲೆವೆಲ್ ತನಕನೂ ಕೂಡ ಮಿನಿಮಮ್ ಎಕ್ವಿಪ್ಮೆಂಟಲ್ಲಿ ಫಿಟ್ನೆಸ್ಸನ್ನು ಬರೆಸ್ಕೋಬೋದು. ನಾವು ಈ ಜರ್ನಿಲಿ ಶುರು ಮಾಡಿದಾಗ ನಾವು ಜಿಮ್ಗಳೆಲ್ಲ ಮೆಂಬರೆಲ್ಲ ಆಗಿದ್ವಿ, ಇವತ್ತಿಗೂ ಆಗ್ತೀನಿ ನಾನು, ನನಗೆ ಇಷ್ಟನೂ ಕೂಡ. ಆದರೆ ನನ್ನ ಗೋಲ್ ಇನ್ನೊಂದು ಕೂಡ, ಕೋವಿಡ್ ಹೇಳ್ಕೊಟ್ಟಿದ್ದೇನು ಅಂತಂದರೆ, ಬೇರೆ ಎಲ್ಲ ಲಾಕ್ ಆದ್ರೂ ಕೂಡ ನೀನು ಒಂದು 4 ಗೋಡೆ ಮಧ್ಯೆ ಲಾಕ್ ಮಾಡಿ ಗವರ್ಮೆಂಟ್ ನಿಂಗೆ ಅಲ್ಲೇ ಇರು ಅಂದರೂ ಕೂಡ ಹೇಗೆ ಹೆಲ್ತನ್ನು ಮೇಂಟೈನ್ ಮಾಡೋದು, ಇದು ತುಂಬ ಮುಖ್ಯ. ಇದು ಯಾವಾಗಿರುತ್ತೋ, ಬೇರೆದು ಇದ್ದರೆ ಚೆನ್ನಾಗಿರುತ್ತೆ ಹೊರತು ಇರಲೇಬೇಕು ಅಂತಲ್ಲ, ಲಕ್ಸುರಿ. ಸೊ ಆ ಲೆವೆಲಲ್ಲೂ ನಾವು ಹೇಳ್ಕೊಡೋದು ಜನಕ್ಕೆ, ಬೇರ್ ಮಿನಿಮಮ್ನಲ್ಲಿ ನೀವು ಅಡ್ವಾನ್ಸ್ ಕಲ್ತ್ಕೊಂಬಿಡಿ, ಅವಾಗ ನಿಮಗೆ ಜಾಸ್ತಿ ಸಿಕ್ಕಿದ್ರೆ ಎಂಜಾಯ್ ಇಟ್, ಬಟ್ ಕಮ್ಮಿ ಸಿಕ್ಕಿದ್ರು ಯು ವಿಲ್ ಮೇಂಟೈನ್. ಸೊ ಕೆಳಗೆ ಹೋಗೋಣ ಸರ್, ದಯವಿಟ್ಟು. ಎಸ್ ಸರ್, ಥ್ಯಾಂಕ್ ಯು. ಎಸ್ ಕೃಷ್ಣ ಸರ್, ಇದು ನಿಮ್ಮ ಮನೆ ಕೆಳಗಡೆ ಇರೋ ಗಾರ್ಡನ್? ಕರೆಕ್ಟ್. ಇಲ್ಲಿ ಈವನ್ ಈ ಫ್ಲೋರು ಕೂಡ ಡ್ರಿಪ್ ಇರಿಗೇಟೆಡ್, ಕನೆಕ್ಟೆಡ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ. ಓಕೆ. ಒಂದು ಈಕೋಸಿಸ್ಟಮ್ ಇದೆ, ಯಾವಾಗ ಈಕೋಸಿಸ್ಟಮ್ ಇರುತ್ತೋ ಫುಲ್ ಸೈಕಲಲ್ಲಿ ಎಲ್ಲನೂ ಕಂಪ್ಲೀಟ್ ಆಗೋಗುತ್ತೆ. ಯಾವಾಗ ನಾವು ಸ್ಟಾಗ್ನೇಷನ್ ಅಕ್ವೇರಿಯಂ ಥರ ಮನೇಲಿ ಒಳಗಡೆ ಇಟ್ಕೋತೀವೋ, ಅವಾಗ ನಾವು ಆಚೆಯಿಂದ ಏನೋ ಪ್ಯೂರಿಫಿಕೇಷನ್ನು, ಫಿಲ್ಟ್ರು ಗಿಲ್ಟ್ರು ಏನಾದ್ರು ಶುರು ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಬೇಕಿಲ್ಲ. ಇನ್ಸೆಕ್ಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಇನ್ಸೆಕ್ಟ್ ಇಲ್ಲಿ ನೀರಿನ ಬಾಡಿ ಇರೋ ಕಡೆ ಎಲ್ಲ ಸೊಳ್ಳೆ ಜಾಸ್ತಿ, ಆದರೆ ಆ ನೀರಲ್ಲಿ ನೀವು ಮೀನು ಬಿಟ್ಟಿದ್ರೆ ಆ ಸೊಳ್ಳೆ ಬರಲ್ಲ. ಬರಲ್ಲ ನಮ್ಗೆ, ಅದರಿಂದ ಒಂದು ಕಂಟ್ರೋಲ್ ಆಗಿದೆ.
ಮೀನ್ ಬಿಡಬೇಕು. ಕಂಬಳಿ ಹುಳುಗಳು ಸರ್? ಸರ್ ಕಂಬಳಿ ಹುಳ ಇದೆ. ಕಂಬಳಿ ಹುಳ ನೀರಿನ ಸಂಬಂಧಕ್ಕೆ ಬರಲ್ಲ, ಈ ಗಿಡಗಳ ಸಂಬಂಧದಕ್ಕೆ ಬರುತ್ತೆ. ಯಾಕೆಂದ್ರೆ ಎಲೆಗಳು ಒಂಥರ ಫ್ರೀ, ಅದಕ್ಕೆ ಊಟ ಸಿಕ್ಕದಂಗೆ ಬರುತ್ತೆ. ನಾವು ಅದನ್ನ ವಿ ಅಲೋವ್ ಇಟ್, ನಮ್ಮ ಬಟ್ಟೆ ಬರೇ ನಮ್ಮ ಮನೆ ಒಳಗಡೆ ಬರದೇ ಇರೋ ಪರವಾಗಿಲ್ಲ, ಆಚೆ ಇರಲಿ, ನಾವು ಅದಕ್ಕೆ ಸ್ಪ್ರೇ ಮಾಡೋದು ಅಂಥವೆಲ್ಲ ಏನು ಮಾಡಲ್ಲ. ಯಾಕೆಂದ್ರೆ ಅದೇನೇ ಒಂದು ತಿಂಗಳಾದ್ಮೇಲೆ ಅದು ಚಿಟ್ಟೆ ಆಗಿ ಬಂದಾಗ ನಮಗೆ ಖುಷಿ. ಕರೆಕ್ಟ್. ಅಲ್ಲಿ ತನಕ ನಮ್ಮ ಒಂದು ಇರಿಟೇಷನ್. ಕರೆಕ್ಟ್. ಅದೇ ಥರ ಇಲ್ಲಿ ಬೇರೆ ಬೇರೆ ಸ್ಪೀಷೀಸ್ದು ಬೀ ಹೈವ್ಗಳು. ಓಕೆ. ಅಂದರೆ ನಮ್ಮ ಈ ಹನಿ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದಲ್ಲ, ಬೇರೆ ವೈಲ್ಡ್. ಓಕೆ. ನಾವು ಅದನ್ನು ಹಾಗೆ ಬಿಟ್ಬಿಡ್ತೀವಿ, ಯಾಕೆಂದರೆ ಅವೇ ಪಾಲಿನೇಟ್ ಮಾಡಿ ನಮಗೆ ಇಷ್ಟು ಹೂಗಳನ್ನು ದಿನಾಗಲೂ ಕೊಡೋದು. ವಂಡರ್ಫುಲ್ ಸರ್, ವಂಡರ್ಫುಲ್. ಇದು ಒಂದು ರುಬ್ಬೋ ಕಲ್ಲು. ಯಾವುದು ಸರ್ ಇದಾ? ಓ, ಶಿವಲಿಂಗ ಥರ ಇದೆಯಲ್ಲ ಸರ್, ಎಲ್ಲೋ ರೋಡಲ್ಲೋ ಎಲ್ಲೋ ಬಿಸಾಕಿರುವಂಥ ರುಬ್ಬೋ ಕಲ್ಲು. ಓಹೋ. ಅದನ್ನು ನನ್ನ ವೈಫಿನ ಅಕ್ಕನ ಮಕ್ಕಳು, ಓಹೋ, ಇಬ್ರು ಹುಡುಗಿರು, ಒಂದ್ರ ವಯಸ್ಸು 9, ಇನ್ನೊಬ್ಳು ವಯಸ್ಸು 11. ಆ ಮಕ್ಕಳ ಹೆಸರು ಸರ್? ಆ ಮಕ್ಕಳ ಹೆಸರು ಮೈರಾ ಮೀರಾ. ಓಹೋ. ಅವರು ಡೆಲ್ಲಿಲಿ ಇದ್ದಾರೆ. ಓಕೆ. ಅವ್ರು ಬಂದಾಗ, ರಜಕ್ ಬಂದಾಗ ಅವ್ರಿಗೊಂದು ಡ್ರಿಲ್ಲರ್ ಕೊಟ್ಟು ಅವರು ತೂತ್ ಮಾಡಿದ್ರು ಇದನ್ನ ತೂತ್ ಮಾಡಿ ಅವ್ರ ಕೈಲೇನೆ ಇಲ್ಲೊಂದು ಪಂಪ್ ಎಲ್ಲ ಹಾಕ್ಸಿ ಒಂದು ಫೌಂಟನ್ ಆಗಿದೆ. ವಂಡರ್ಫುಲ್ ಸರ್. ಅವ್ರ ಒಂದು ಓನರ್ಶಿಪ್ ಈಗ, ಈ ನಾನು ಅದನ್ನ ಮಾಡಿದೆ ನಂದು ಅಲ್ವಾ ಅಂತ ಹೇಳಕ್ಕೆ ಆ ಪ್ರೌಡ್ ಮೂಮೆಂಟ್ ಇರ್ತದೆ. ಅದು ಚಿಕ್ಕ ವಯಸ್ಸಲ್ಲಿ ಡ್ರಿಲ್ಲಿಂಗು ಅಂತವೆಲ್ಲ ಮಾಡೋದು, ಎಸ್ಪೆಷಲಿ ಹುಡುಗಿರು ಮಾಡಬೇಕು ಅಂತ ನನ್ನ ಬಿಲೀಫ್. ಎಸ್. ವೆಲ್ಡಿಂಗ್ ಎಲ್ಲ ಮಾಡಿದ್ದಾರೆ ಮಕ್ಕಳು. ಮಕ್ಕಳು 11ನೇ ವಯಸ್ಸಿನವ್ರು ವೆಲ್ಡಿಂಗು ಅಂತಂದರೆ ನೋಡಿ, ಥರ್ಡ್ ಡೈಮೆನ್ಷನ್ ವರ್ಟಿಕಲ್ಲು. ಸೊ ಇಲ್ಲಿಂದ ಶುರು ಆಗುತ್ತೆ, ಆ ಮೇಲ್ಗಡೆ ನೋಡಿದ್ರಲ್ಲ, ಇಲ್ಲಿಂದ ಶುರು ಆಗಿ ಟಾಪ್ ಫ್ಲೋರ್ ಹಬ್ಬಿರೋದು. ಇಲ್ಲಿ ನಾವು ಒಂದು ಫಸ್ಟ್ ಒಂದು ಮೆಶ್ ಹಾಕ್ಕೊಂಡ್ವಿ ಇಲ್ಲಿಗೆ, ಸ್ವಲ್ಪ ಆ ಮನೆಗೂ ಈ ಮನೆಗೂ ಸ್ವಲ್ಪ ವಿಸಿಬಿಲಿಟಿ ಇತ್ತು. ಆ ಮೆಶ್ ಹಾಕ್ಕೊಂಡು ಬರೀ ಮೆಶ್ ಹಾಕಿದ್ರೆ ಏನು, ಸ್ವಲ್ಪ ಗ್ರೀನರಿ ಬೆಳೆಸೋಣ ಅಂದ್ಬಿಟ್ಟು ಈ ಕಡೆ ಆ ಗ್ರೀನರಿ ಫುಲ್ ಮೇಲ್ಗಡೆ ತನಕ ಹೋಗಿದೆ. ಇದನ್ನೇ ನೀವು ನೋಡಿರೋದು. ಸೊ ನಾವು ಅದ್ರ ಒಳಗಡೆ ಒಂದು ಟನಲ್ ಥರ ಇಲ್ಲಿ ಅಂದರೆ ನೀರು ಬೀಳುತ್ತೆ ಗೋಡೆಗೆ, ಗಿಡ ಹಬ್ಬಿದೆ. ಇದು ನಾವು ಒಂದು ಕಾಮನರ್ ಪ್ರಶ್ನೆ ನನಗಿದು, ಸೀಪೇಜ್ ಆಗಲ್ವಾ, ಗೋಡೆಗಳು ಹಾಳಾಗಲ್ವಾ? ಸರ್ ಒಂದೊಂದು ಜಾಗದಲ್ಲಿ ಆಗ್ತಿದೆ. ಸರ್ಪ್ರೈಸಿಂಗ್ಲಿ ಎಲ್ಲಿ ಆಗ್ತಿದೆ ಅಂದರೆ ಎಲ್ಲಿ ಗಿಡ ಇಲ್ವೋ ಅಲ್ಲಿ ಈ ಮಳೆ ಸೀಸನ್ ಅಲ್ಲಿ ಆಗ್ತಿದೆ. ಓಕೆ. ಏನಕ್ಕೆ ಒಂದು ಕಾರಣ ಅಂತಂದ್ರೆ ಇಲ್ಲಿ ನಾವು ಸೆಪರೇಷನ್ ಇಟ್ಟಿದೀವಿ. ಓಕೆ. ನಾವು ಈ ಗೋಡೆ ಮೇಲೇನೆ ಡೈರೆಕ್ಟ್ ಆಗಿ ಬಿಡಿಸ್ತೀವಿ, ದೂರ ಇಟ್ಟು ದೂರದಿಂದ ಅದು ಕ್ಲೈಂಬ್ ಮಾಡಿ ಕೊನೆಗೆ ಮಾಡಿ ಮೇಲೆ ಇರುವಂತಹ ಎಕ್ಸ್ಟ್ರಾ ರೂಫ್ ಇದೆಯಲ್ಲ ಅಲ್ಲಿಗೆ ಇದು ಕನೆಕ್ಟ್ ಆಗಿದೆ. ಸರ್ ಒಂದು ಮನೆ ಅಂತಂದಾಗ ಒಂದು ಕನ್ಸ್ಟ್ರಕ್ಷನ್ ಪ್ರಿನ್ಸಿಪಲ್ ಅಲ್ಲಿ ಹೇಳ್ತಾರೆ, ನಾನೇನು ಆರ್ಕಿಟೆಕ್ಟ್ ಅಲ್ಲ, ಬಟ್ ನಾನು ಏನೋ ಓದಿರೋದ್ರಲ್ಲಿ ಏನು ಅಂತಂದ್ರೆ, ಒಂದು ಮನೆಗೆ ಶೂಸ್ ಹಾಕಿಸ್ಬೇಕು ಅಂದ್ರೆ ಹೀಲ್ಸ್ ಅಂದರೆ ನೆಲದಿಂದ ಅದು ಸ್ವಲ್ಪ ಎತ್ತರದಲ್ಲಿರಬೇಕು. ಎಲ್ಲರೂ ಇದೇ ಥರ ಕಟ್ಟೋದು, ಪ್ಲಿಂತ್ ಅಂತ ಹೇಳ್ತಾರೆ ಕಟ್ತಾರೆ. ಎರಡನೇದು ಒಂದು ಟೋಪಿ ಹಾಕಿಸ್ಬೇಕು ಅಂತ ಒಂದು ಮನೆಗೆ, ಅಂದರೆ ನಿಮ್ಮ ತಾರಸಿ ಆದಮೇಲೆ ಒಂದು ರೂಫ್, ಆ ರೂಫ್ ಇದೆಯಲ್ಲ ಆ ರೂಫ್ ವಿಲ್ ಸ್ಯಾಕ್ರಿಫೈಸ್ ಇಟ್ ಸೆಲ್ಫ್, ಅದು ನೀರನ್ನು ಕುಡಿಯುತ್ತೆ. ನಿಮ್ಮ ತಾರಸಿಲಿ ನೀರು ಹರಿದ್ರೆ ಅಥವಾ ನೀರು ಕೂತ್ರೆ ಅಲ್ಲಿಂದ ಸೀಪೇಜ್ ಆಗೋದು. ಇವಾಗ ನಾವು ಮಾಡಿ ಮೇಲೆ ಹೋಗಿದ್ದಿಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಒದ್ದೆ ಇತ್ತು ಹೊರತು ನೀರು ಹರಿತಿರಲಿಲ್ಲ. ಆ ರೂಫ್ ಇಲ್ಲದೇದಿದ್ದರೆ ಬೆಳಗಿನ ಸಂಜೆ ಮಳೆ ಆಗಿದೆ, ಫುಲ್ಲು ನೀರು ಹರಿದಿರೋದು, ಆ ನೀರು ಸೀಪೇಜ್ ಆಗೋದು. ಸೊ ನೀವು ಕೇಳಿದ ಪ್ರಶ್ನೆಗೆ, ಸೀಪೇಜ್ ನಮ್ಮಲ್ಲಿ ಆಗ್ತಿದೆ, ಎಲ್ಲಿ ರೂಫ್ ಇಲ್ವೋ ಅಲ್ಲಾಗ್ತಿದೆ, ಎಲ್ಲಿ ಟೋಪಿ ಇಲ್ವೋ ಅಲ್ಲಿ. ಎಕ್ಸಾಕ್ಟ್ಲಿ ಅಲ್ಲಿ. ಐ ಕ್ಯಾನ್ ಈವನ್ ಶೋ ಇಟ್ ಯು. ಸರ್ ಇದು ನಮ್ಮ ಸೋಲಾರ್ ಎಲೆಕ್ಟ್ರಿಸಿಟಿ, ಫುಲ್ ಎಂಟೈರ್ ಹೌಸ್ 80% ಇಸ್ ಸೋಲಾರ್. ಮನೇನೇನೆ ಅಂದ್ರೆ ನಿಮಗೆ ಪವರ್ ಪ್ರಾಬ್ಲಮ್ ಇರಲ್ವಾ? ಪವರ್ ಪ್ರಾಬ್ಲಮ್ ಇಲ್ಲ ಸರ್. ಅಂದ್ರೆ ನಮ್ಮ ಬಿಲ್ಲು ಏನು ಮುಂಚೆ ಬರ್ತಿತ್ತು ಅದ್ರದೊಂದು 80% ಕೆಳಗೆ ಬಂದಿದೆ. ಅಂದ್ರೆ ನಾವು 100 ರೂಪಾಯಿ ಕಟ್ಟಿದ್ರೆ 10 ರೂಪಾಯಿ ಕಟ್ಟಿದೀವಿ. ಓಕೆ. ನಮ್ಮ ಒಂದು ಡ್ರಿಪ್ ಇರಿಗೇಷನ್, ಸಾರಿ, ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್. ಓಕೆ. ಇದೇ ತರ ಇನ್ನೊಂದು ಮಾಡಿ ಮೇಲೆ ಹಾಕಿದೆ. ಓಕೆ. ಇಲ್ಲಿ ಬಂದು ರೈನ್ ವಾಟರ್ ತುಂಬುತ್ತೆ. ಓಕೆ. ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಡ್ರಿಪ್. ಡ್ರಿಪ್. ಓಕೆ. ಬೇಕಾದ್ರೆ ನಾವು ಆನ್ ಮಾಡ್ಕೊಳ್ಳೋದು. ಆನ್ ಮಾಡಿ. ಓಕೆ. ಇದು ಗೊಬ್ಬರನ ಪ್ರಿಸರ್ವ್ ಮಾಡುವಂತ ಜಾಗ. ಎಸ್ ಸರ್. ಗೊಬ್ಬರನ ಫಸ್ಟು ಮಾಡುವಂತಹ ಜಾಗ, ಅದಾದ್ಮೇಲೆ ಸ್ಟೋರ್ ಮಾಡುವಂತಹ ಜಾಗ. ಮಾಡೋದು ಏನು ಅಂದರೆ, ಗೊಬ್ಬರ ಕೊಳೆಯುವಂತಹ ಸಿಸ್ಟಮ್ಗೆ ನಾವು ಅದನ್ನು ಕೊಳೆದಾದ್ಮೇಲೆ ನಾವು ಗೊಬ್ಬರ ಅಂತ ಕರಿತೀವಿ. ಪ್ರಕೃತಿಲಿ ಬೈ ಡಿಫಾಲ್ಟ್ ಕೊಳೆತೆ ಕುಳಿಯುತ್ತೆ. ನಾವು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿದ್ರು ಕುಳಿಯುತ್ತೆ, ಹಾಕದೇ ಇದ್ರೂ ಕುಳಿಯುತ್ತೆ. ಇದೆಲ್ಲ ಸ್ವಲ್ಪ ಏನಕ್ಕೆ ಮಾಡೋದು ಅಂದರೆ, ಸ್ವಲ್ಪ ಬೇಗ ಕೊಳೀಲಿ ಅಂತ ಹೊರತು ಇನ್ನೇನು ಇಲ್ಲ. ಅದು ಬೇಗ ಕೊಳೆದು ನಮ್ಮ ಒಂದು ಬೇಕಾಗಿರೋ ಜಾಗದಲ್ಲಿರಲಿ ಅಂತ, ಇಲ್ಲೋ ಒಂದು ಕಡೆ ಮುದ್ದೆ ಹಾಕೋಕ್ಕಿಂತಲೂ. ಬಟ್ ನಮ್ಮಲ್ಲಿ ಏನಾಗಿದೆ, ಎಷ್ಟು ಗೊಬ್ಬರ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ ಈಗ ಅಂದರೆ, ಸರ್ಪ್ಲಸ್ಸಲ್ಲಿ ಇದ್ದೀವಿ, ಅಲ್ಲೆಲ್ಲ ನಾವು ಎಕ್ಸ್ಟ್ರಾ ಹಾಕೊಂಡು ಕೂತಿದ್ದೀವಿ ಸರ್ಪ್ಲಸ್. ಇದೆಲ್ಲ ಕ್ಲೀನಿಂಗ್ ಯಾರು ಸರ್? ಸರ್ ನಾವು ಆದಷ್ಟು ನಾವು ಮಾಡ್ತೀವಿ, ಇಲ್ಲಾಂದರೆ ತಿಂಗಳಿಗೆ ಒಂದು ಸತಿ ಒಬ್ಬರು ಬರ್ತಾರೆ, ಅವರು ಎಲೆ ಕಸ ಎಲ್ಲ ಕ್ಲೀನ್ ಮಾಡ್ತಾರೆ. ಬಟ್ ಯಾರೇ ಎಷ್ಟೇ ಮಾಡಲಿ, ವಿತಿನ್ 3-4 ಡೇಸ್ ಎಲೆ ಬಂದೇ ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಕಾಡಲ್ಲಿ ಎಲೆಗಳು ಇಸ್ ಪಾರ್ಟ್ ಆಫ್ ಕಾಡ್ದು ನೆಲ. ಏನಕ್ಕೆ, ಆ ಎಲೆ ಕೆಳಗಡೆ ಬೆಳೆಯುವಂಥವು, ಆ ಹುಳಗಳು, ಒಂದು ಈಕೋಸಿಸ್ಟಮೇ ಇದೆ ಅಲ್ಲಿ, ಅಲ್ಲೇ ಡಿಕೆ ಆಗಿ ಅಲ್ಲೇ ಚೇಂಜ್ ಆಗುವಂಥದ್ದು. ಅದರಲ್ಲೂ ವಿ ಆರ್ ಸೀಯಿಂಗ್ ಬೆನಿಫಿಟ್. ವಾಟರ್ ರಿಟೆನ್ಷನ್ ನಮ್ಮ ಈ ಚಿಕ್ಕ ನೆಲದಲ್ಲಿ ಇನ್ಕ್ರೀಸ್ ಆಗಿದೆ. ನೀರು ಹಾಕದಿದ್ರೂ ಕೂಡ ತುಂಬ ದಿವಸ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ಒಂದು ಅವಕಾಡೋ ಮರ
ಇದು ನಮ್ಮ ಫೀಡರ್ ಮಾಡಿ ಮೇಲೆ ತನಕ ಹೋಗಿದೆ, ಮಾಡಿದ ತನಕ ಒಂದು ಗಿಡ. ಸೊ ಇದು ನಮ್ಮ ಬ್ಯಾಕ್ ಯಾರ್ಡ್ ಅಂತ ಹೇಳ್ಬೋದು. ಮುಂಚೆ ನಮ್ಗೆ ಆಕಾಶ ಕಾಣಿಸ್ತಿತ್ತು, ಇವಾಗ ಇದು ಮುಚ್ಕೊಂಡ್ಬಿಟ್ಟಿದೆ, ಪೂರ್ತಿ ಮುಚ್ಕೊಂಡಿದೆ. ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ನಾವು ಇಷ್ಟ ಆಗುವಂತಹ ಸೈಡಲ್ಲಿ ನಾವು ನಿಂತಿದ್ದೀವಿ. ಇದು ಯಾರೋ ಬಿಸಾಕಿರುವಂತಹ ಕಲ್ಲು, ರುಬ್ಬೋ ಕಲ್ಲು, ಅದರ ಸೆಟ್ಟು. ಓ, ಎಲ್ಲೋ ರೋಡಲ್ಲಿ ಯಾರಿಗೋ ಬೇಡ ಅಂತ ಮನೆಯಲ್ಲೋ ಎಲ್ಲೋ ತೆಗೆಸಿ ನಮಗೆ ಬೇಕು. ಅದೇ ಥರ ಯಾರೋ ಮರದ್ದು, ತೆಂಗಿನ ಮರದ ಸರ್, ತೆಂಗಿನ ಮರ ಕತ್ತರಿಸಿ ನಮಗೆ ಬೇಡ ಅಂತ ಹಾಕಿರ್ತಾರಲ್ಲ, ಕೇಳೋದು ಬೇಕಾ ನಿಮಗೆ ನಾವು ತೊಗೊಂಡೋಗ್ಬೋದಾ? ಸುಮಾರು ಸತಿ ನಮ್ಗೆ ಬೇಡವೇ ಬೇಡ, ಇಲ್ಲ ಸುಮಾರು ಸತಿ ಯಾರ್ದು ಹೆಸರಲ್ಲೇ ಇರಲ್ಲ, ಖಾಲಿ ಸೈಟಲ್ಲಿ ಬಿಸಾಕಿರ್ತಾರೆ. ನಾವು ತೊಗೊಂಬಂದು ಉಪಯೋಗ ಮಾಡ್ಕೋತೀವಿ. ಹೇಗೆ ಉಪಯೋಗ ಮಾಡ್ಕೋತೀವಿ? ಒಂದು ಇದ್ರ ಮೇಲೆ ಪಾಟ್ ಇಡೋದು, ಒಂದು ಸ್ಟ್ಯಾಂಡ್ ಥರ ಆಗುತ್ತೆ. ಅದಾದಾಗ ಏನಾಗುತ್ತೆ, ನೀರು ಹಾಕಿ ಹಾಕಿ ಅದ್ರ ಮೇಲೆ ಅದು ಕೊಳೆಯುತ್ತೆ, ಒಳಗಡೆಯಿಂದ ಕೊಳತ ಆದಮೇಲೆ ಅದೇ ಒಂದು ಪಾಟ್ ಆಗುತ್ತೆ. ಅಲ್ಲಿಗೆ ಬನ್ನಿ. ಓಕೆ, ಓಹೋ ಹೋ ಹೋ ಹೋ, ಅಲ್ಲೊಂದು ಬೆಳೀತಿದೆ ಅಂದರೆ ಗ್ರೇಟ್ ಸರ್. ಎಲ್ಲೋ ಬಿಸಾಕಿದ್ದನ್ನು ನೀವು ತೊಗೊಂಡ್ಬಂದು ಕಣ್ಣು ಗೊತ್ಕೊಂಡು ಕಾಪಾಡಿ. ಯಾರೋ ಬಿಸಾಕಿದ್ದಂಥ ಅಕ್ವೇರಿಯಮ್. ಓ, ಅಕ್ವೇರಿಯಮ್ ಗ್ಲಾಸ್ದು? ಗ್ಲಾಸ್ ಅಕ್ವೇರಿಯಮ್. ಅದು ನೋಡಿ ಇವತ್ತು ಎಷ್ಟು ಒಳ್ಳೆ ಜೀವ ಕೊಡ್ತಾ ಇದ್ದೀವಿ. ಹೇ ಬ್ಯೂಟಿಫುಲ್ ಸರ್, ತುಂಬ ಫಸ್ಟ್ ಬರ್ತಾನಂಗೆ ಅಟ್ರಾಕ್ಟ್ ಆಗಿದ್ದು ಈ ಹೂವು ಸರ್. ದರ ನಿಮ್ಮ ತಂದೆಯವ್ರು ಇನ್ಫ್ಯಾಕ್ಟ್ ನನಗೆ ಫಸ್ಟ್ ಹೇಳಿದ್ದೆ ಲ್ಯಾಂಡ್ ಮಾರ್ಕು ಒಂದು ಹಳದಿ ಹೂವು ಇರುತ್ತೆ ನೋಡಿ ಮನೆ ಮುಂದೆ ಅದೇ ಅಂತ ಹೇಳಿದರು ಫೋನಲ್ಲಿ. ಇದು ನಮ್ಮ ಡಿಕ್ಕಿ ಮಾಧವ್ರ ಅವರ 3ನೇ ಜನ್ರೇಷನ್, ಅವರ ಮಗ, ಅವರ ಮೊಮ್ಮಗ. ಮಾತಾಡೋಣ, ಅವ್ರ ಮನೆ ಗಾರ್ಡನ್ನ ತೋರಿಸಿದ್ದೀನಿ. ನಾಳೆಯಿಂದ ಅವರ ಜೀವನ, ಡಿಕ್ಕಿ ಮಾಧವರಾಯರವರ ಜೀವನ, ಇವರ ಜೀವನ, ಇವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸಾಕಷ್ಟು ವಿಷಯಗಳನ್ನ ಕೇಳಿದ್ದೀನಿ, ಅವ್ರನ್ನೂ ನಾನು ಮಾತಾಡಿಸ್ತೀನಿ. ಆ್ಯಂಡ್ ಸರ್, ಥ್ಯಾಂಕ್ ಯು ಮತ್ತೊಮ್ಮೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮ ತಂದೆಯವ್ರ ಬಗ್ಗೆ ನಾವೊಂದು ಈ ದಾಖಲೆ ಮಾಡೋಕೆ ಹೊರಟಿದ್ದೀವಿ, ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇದುವರೆಗೆ ಆಗಿರಲಿಲ್ಲ, ಹಾಗೆ ಆಗ್ತಾ ಇದೆ, ತುಂಬ ಸಂತೋಷ. ಯಾಕಂದರೆ ಮರ್ತು ಹೋಗಿದ್ದ ವ್ಯಕ್ತಿಗಳವರೆಲ್ಲ ನಾನು ಹೇಳಿದೆ, ಒಳಗಿದ್ದೇನು ಕಾಣಿಸಲ್ಲ, ಹೂರ್ಣ ಕಾಣಿಸಲ್ಲ, ಹೊರಡೆ ಮಾತ್ರ ಶೋ ಕಾಣುತ್ತೆ. ಈಗ ಆ ಒಳಗಿನ ಹೂರ್ಣದಲ್ಲಿ ಅವರೊಬ್ಬರು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ನಾನು ನಿಮ್ಮ ಹತ್ರ ಕೂತ್ಕೊಂಡು ವಿಸ್ತಾರವಾಗಿ ಮಾತಾಡ್ತೀನಿ ಸರ್. ಸರ್, ನಿಮ್ಗೇನು ಅನ್ನಿಸ್ತಾ ಇದೆ ತಾತ ಅವ್ರ ಬಗ್ಗೆ ಮಾತಾಡ್ತಾ ಇರೋದು? ಸರ್, ಲುಕಿಂಗ್ ಫಾರ್ವರ್ಡ್ ಟು ಇಟ್, ತುಂಬ ಒಳ್ಳೆ ಕೆಲಸ ಇದು. ಯಾಕೆಂದರೆ ನನಗೂ ಪಾರ್ಷಲಿ ಇದು ಎಜುಕೇಷನ್ನು ಕೂಡ, ನನಗೆ ಅಲ್ಲಿ ಆ ಟೈಮಲ್ಲಿ ಇರುವಂಥ ಭಾಗ್ಯ ಇರಲಿಲ್ಲ. ಸೊ ಎಲ್ಲ ಕಥೆಗಳು ನನಗೆ ಪೀಸ್ ಬೈ ಪೀಸ್ ಬಂದಿರುತ್ತೆ. ಇನ್ ಒನ್ ಗೋ ಬರೋದು ಇಸ್ ಆಲ್ವೇಸ್ ಅ ಗುಡ್ ಥಿಂಗ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು. ಸೊ ಸ್ವಾಗತ ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ನಮ್ಮ ಡಿಕ್ಕಿ ಮಾಧವರ ಅವರ ಮನೆಗೆ, ಅವರ ಕಥೆಗೆ ಸ್ವಾಗತ. ನಾಳೆಯಿಂದ ಸರಣಿ ಪ್ರಾರಂಭ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.